ನನ್ನ ಹೆಸರು ಶಾಂತ್ ಕುಮಾರಿ. ನನ್ನ ಶಿರಿಯೂರಿನ ಕಿಶೋರಿ. ನನ್ನ ಹೆಸರು ಅಕ್ಷತಾ. ನನ್ನ ಹೆಸರು ಮೀನಾ ಕುಮಾರಿ ಅಂತ. ಈ ಶಾಲೆಗೆ ಬಂದು 3 ವರ್ಷ ಆಯ್ತು. ನನ್ನ ಹೆಸರು ರಾಧಿಕಾ ಅಂತ, 10th ಸ್ಟ್ಯಾಂಡರ್ಡ್. ನಮ್ಮೂರು ಮುಳ್ಳೂರು. ನನ್ನ ಹೆಸರು ಮಂಜುಳಾ, ಮುಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೇನೆ. ನನ್ನ ಹೆಸರು ಸಂತೋಷ್ ಜಿಟಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಮುಳ್ಳೂರು ಗ್ರಾಮ ಪಂಚಾಯತಿ, ಹುಣಸೂರು ತಾಲೂಕು. ನನ್ನ ಹೆಸರು ಛಾಯಾ, ನಮ್ಮೂರು ಅತ್ತಿಗುಪ್ಪೆ. ನನ್ನ ಹೆಸರು ಮಹಾದೇವ್ ಅಂತೇಳಿ, ಮುಳ್ಳೂರು. ಈ ಶಾಲೆಯಲ್ಲಿ ಸಹಶಿಕ್ಷಕನಾಗಿ 3 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಸುಶ್ಮಿತಾ, ನಮ್ಮೂರು ಅತ್ತಿಗುಪ್ಪೆ. ನಮ್ಮ ಮಾಹಿತಿ ಕೇಂದ್ರದಲ್ಲಿ ನಮಗೆ ಐಟಿ ಫಾರ್ ಚೇಂಜ್ ಸಂಸ್ಥೆಯಿಂದ ಹ್ಯಾಂಡಿಕ್ಯಾಮ್ದು ಮತ್ತು ಫೋಟೋ ಶೂಟ್ ಮಾಡೋದು, ಟ್ಯಾಬ್ದು, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರು. ಮಹಿಳೆ ಮತ್ತು ಪುರುಷರ ಫೋಟೋ ತಗೊಂಡು ಬನ್ನಿ ಅಂತ ಹೇಳಿದ್ರು. ಮಹಿಳೆ ನಾವು ಬಟ್ಟೆ ತೊಳಿತಿರೋದು, ಪಾತ್ರೆ ತೊಳಿತಿರೋದು ಆ ಥರ ಎಲ್ಲ ತೊಗೊಂಡೋಗಿದ್ದು. ಪುರುಷರದ್ದೆಲ್ಲ ನಾವು ಸೌದೆ ಕಡಿತಿರೋದು, ಆಮೇಲೆ ದನಗಳು ಹಡ್ಕೊಂಡು ಹೋಗ್ತಿರೋದು, ಹೊಲಕ್ಕೆ ಹೋಗ್ತಿರೋದು ಆ ಥರ ಫೋಟೋ ತೆಗೆದಿದ್ದು, ಅದನ್ನೆಲ್ಲ ಚರ್ಚೆ ಮಾಡಿದ್ವು. ಬರೀ ಪುರುಷರೇ ಅಲ್ಲ, ಪುರುಷರಷ್ಟು ಸಮಾನವಾಗಿ ಹೆಣ್ಮಕ್ಳು ಮಹಿಳೆಯರು ನಿಲ್ಬೋದು, ನಮ್ಮ ಕೈಲೂ ಆಗುತ್ತೆ ಅನ್ನೋದು ಒಂದು ಧೈರ್ಯ ಬಂತು. ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಬಂದರೆ ನಾನೇ ಎಷ್ಟೋ ದಿನ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೆಲವು ಪಾಠದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕೊಂಡು ಬನ್ನಿ ಅಂತ ಹೇಳಿರ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಶಾಲೆಯಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಈಗ ನಿರ್ಮಲಾ ಅಂತಿದ್ದಾಳೆ. ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ನಾನು ಹೇಳಿರ್ತಕ್ಕಂಥ ಮಾಹಿತಿನ ಕಲೆ ಹಾಕ್ಕೊಂಡು ಬರ್ತಾ ಇದ್ದೆ. ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅದನ್ನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಬರ್ಕೊಂಬರ್ತಿತ್ತು ಮಗು. ಸೊ ಅದು ಒಂದು, ಅದನ್ನು ನೋಡಿದಾಗ ನಾನು ಆ ಮಗು ಬಗ್ಗೆ ಯಾವಾಗಲೂ ಶಾಲೆಯಲ್ಲಿ ಹೇಳ್ತಿದ್ದೆ. ಈಗ ಮಹಿಳೆಯರು ಹೊರಗಡೆಗೆ ಹೋಗಿ ದುಡಿಬೇಕು ಅಂತಂದರೆ ಅವ್ರಿಗೆ ಯಾವ್ಯಾವ ಸೌಲಭ್ಯಗಳು ಇರ್ತದೆ ಅಂತ ಅನ್ನೋದ್ರ ಬಗ್ಗೆ, ಅದು ರಾತ್ರಿ ಟೈಮ್ ಆಗಿರ್ತದೆ ಅಲ್ವಾ, ಅದರಿಂದ ಮಹಿಳೆಯರಿಗೆ ಜಾಸ್ತಿ ತೊಂದರೆಗಳಿರ್ತದೆ. ಆದ್ದರಿಂದ ಫಸ್ಟು ಡ್ರಾಪ್ ಮಾಡಬೇಕಾದ್ರೆ ಮಹಿಳೆಯರನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಪುರುಷರನ್ನ ಡ್ರಾಪ್ ಮಾಡಬೇಕು ಅಂತ. ಅವರ ದೇಹದ ಬೆಳವಣಿಗೆಗಳು ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ಯಾವ ಥರ ಒಂದು ದಿನನಿತ್ಯ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಮತ್ತು ಅವರು ಬಾಹ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ಮತ್ತು ತರಗತಿಯಲ್ಲಿ ಇರುವಾಗ ಸಹಪಾಠಿಗಳ ಜೊತೆ ಯಾವ ಥರ ನಡ್ಕೋಬೇಕು, ಮತ್ತು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಕುಚಿತ ಮನೋಭಾವಗಳಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರಿ ನಿಮ್ಮ ತರಬೇತಿಯಿಂದ. ಅದನ್ನು ಪ್ರಾಯಶಃ ನಮ್ಮ ಮಕ್ಕಳು ತಮ್ಮ ಶಾಲೆಯಲ್ಲಿ ಅಂದರೆ ತರಗತಿ ಅವರ್ಸಲ್ಲಿ ತುಂಬ ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಾಯಿದ್ದಾರೆ. ನಮಗೂ ಆಸ್ತಿ, ಹೆಣ್ಮಕ್ಳಿಗೂ ಅಪ್ಪನ ಮನೆಯಿಂದ ಬರ್ತದೆ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರು. ಒಟ್ಟಿನಲ್ಲಿ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಮ್ಮ ಮುಂದಕ್ಕೆ ಅಳವಡಿಸ್ಕೋಬೇಕು ಅನ್ನೋದು ಅರ್ಥ ಆಯಿತು. ನಮ್ಮ ಅಪ್ಪಂಗೆ ಹೇಳ್ದೆ ಇನ್ ತಿಂತೆ ಹಕ್ಕವೆ ಅಂತ, ನನಗೂ ಗೊತ್ತಿತ್ತಿಲ್ಲ ಕಣವ ಇನ್ ತಿಂತೆ ಹಕ್ಕವೆ ಅಂತವ ಅಂತ. ಆಗ ನಮ್ಮ ಅಪ್ಪ ಹೇಳ್ತು, ಅಪ್ಪ ನೀನೇನಾದ್ರು ಮಮ್ಮಿಗೆ ಹೊಡೆದ್ರೆ ನಾನು ಗ್ಯಾರಂಟಿ ಇಂತೆ ಹಕ್ಕ ತಗೋಗ್ಬಿಟ್ಟು ನಾನು ಹೇಳ್ತೀನಿ ಅಂತ ಅಂದೆ. ಅವ್ವ ಅವ್ವ ಅಂತ ನಮ್ಮ ಅಪ್ಪ ಹಂಗೆಲ್ಲ ಹೇಳ್ತಿತ್ತು, ಆ ಥರದ್ದೆಲ್ಲ ಹಕ್ಕವೆ ಅಂತ ನಮ್ಮ ಮನೆಯವ್ರಿಗೂ ಗೊತ್ತಿತ್ತಿಲ್ಲ. ಆಗ ಅಲ್ಲಿಂದ ಬಂದು ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಿದ್ದೋ ಏನೇನು ಕಂಪ್ಯೂಟರ್ ಟ್ರೈನಿಂಗ್ ನಡೀತು, ಏನೇನು ಆಯ್ತಿವತ್ತು ಅನ್ನೋದೆಲ್ಲ ಹೇಳ್ತಿದ್ದೋ. ಒಂದು ಆಟ ಆಡಿಸಿದ್ರು, ಆಟ ಆಡಿಸಿದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅವ್ರಿಗೆ ಅವ್ರ ಕೆಲಸ ಹೇಳ್ಬಿಟ್ಟು ಒಂದೊಂದು ಹೆಜ್ಜೆ ಮುಂದೆ ಹಾಕೋದು, ಅದರಲ್ಲಿ ಗಂಡ್ಮಕ್ಳೇ ಮುಂದೆ ಬಂದರು, ಹೆಣ್ಮಕ್ಳು ಹಿಂದೆ ಬಂದರು. ಹಂಗೆ ನಾವು ಅವ್ರ ಗಂಡ್ಮಕ್ಳು ಎಷ್ಟು ಮುಂದೆ ಅವರೇ ಅಷ್ಟೇ ನಾವು ಅವ್ರ ಮುಂದೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಬೇಕು ಯಾವಾಗಲೂ. ಒಂದು ಚಪಾತಿ ನಕ್ಷತ್ರ ಮಾಡಿಸ್ಬಿಟ್ಟು ನಾವು ಮಹಿಳೆಯರು ಎಲ್ಲೆಲ್ಲಿ ಹೋಗ್ಬೋದು, ಪುರುಷರು ಎಲ್ಲೆಲ್ಲಿ ಹೋಗ್ಬೋದು ಅಂದ್ಬಿಟ್ಟು ತಿಳಿಸ್ಕೊಟ್ರು. ಹೆಣ್ಮಕ್ಳು ಹೇಗೆ ಕೊಲೆ ಪಡ್ಕೋಬೇಕು ಇಲ್ಲ ಕಾನೂನು ಪ್ರಕಾರ ಹೇಗೆ ಪಡ್ಕೋಬೇಕು, ಮತ್ತು 4 ಗೋಡೆ ಮಧ್ಯದಲ್ಲಿ ಹೆಣ್ಮಕ್ಳು ಇರಬಾರ್ದು, ನಾವು ಹೋಗಿ ಹಕ್ಕಿನ ಬಗ್ಗೆ ಏನು ವಿಚಾರಿಸ್ಬೇಕು ಅಂತ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲಿ ನಿರ್ಧಾರನ ಅಮ್ಮ ಮಾಡಲ್ಲ, ಅಪ್ಪನೇ ಮಾಡ್ತಾರೆ. ಅಪ್ಪನ ಕೈಲೇ ಎಲ್ಲ ಜವಾಬ್ದಾರಿನೂ ಇರ್ತದೆ, ಆದರೆ ಅಮ್ಮನ ಕೈಲಿ ಹಾಕಿರಲ್ಲ. ನಾವು ಯಜಮಾನಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇನ್ನು 5 ವರ್ಷಕ್ಕೆ ನೀವು ಏನಾಗ್ತೀರಿ ಅಂತ ಕೇಳಿದ್ರು. ಆಗ ನಾವು ಕೆಲಸ ಯಾರು ಮದುವೆ ಆಯ್ತೀನಿ ಅಂತ ಮಾತ್ರ ಹೇಳಲಿಲ್ಲ, ಎಲ್ಲರೂ ನಾನು ಆ ಕೆಲಸದಲ್ಲಿ ಇರ್ತೀನಿ, ನಾನು ಈ ಕೆಲಸದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಎಲ್ಲ ತುಂಬ ಖುಷಿ ಆಯ್ತು ಅವ್ರ ಹಂಗೆಲ್ಲ ಹೇಳಿದ್ಕೆ ನಮಗೆ. ಇವ್ರು ಬಂದಮೇಲೆ ನಮಗೆ, ನಾವು ಅತ್ತಿಗುಪ್ಪೆಗೆ ಹೋಗಿದ್ವಿ, ಒಂದ್ಸಲ ಮುಳ್ಳೂರಿಗೆ ಹೋಗಿದ್ವಿ, ಅಲ್ಲಿ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡ್ಕೊಂಡ್ವಿ. ಅವ್ರ ಊರಿನಲ್ಲಿ ಏನೇನು ವಿಷಯ ತರಬೇತಿ ಕೊಟ್ಟವ್ರೆ, ನಮ್ಮೂರಿನಲ್ಲಿ ಏನೇನು ವಿಷಯ ತರಬೇತಿ ಕೊಟ್ಟವ್ರೆ ಅದನ್ನೆಲ್ಲ ನಾವು ಮಾತಾಡ್ಕೊಂಡು ಎಲ್ಲ ಚರ್ಚೆ ಮಾಡಿದೊ. ಅವರೆಲ್ಲೇ ಸಿಕ್ಕಿದ್ರು ಇವಾಗ ಮಾತಾಡಿಸ್ತಾರೆ, ಅದು ಇವರಿಂದ ನಮ್ಗೆ ಸಹಾಯ ಆಯಿತು. ಮೈಸೂರು ಟ್ರಿಪ್ಗೆ ಅಂತ ಕರ್ಕೋಗಿದ್ರು, ಅದೆಲ್ಲ ನಮ್ಗೆ ತುಂಬ ಖುಷಿಯಾಯಿತು. ಮಕ್ಕಳ ಗ್ರಾಮಸಭೆಗೆ ಹೋಗಿದ್ದಂತೂ ಇನ್ನೂ ಅಲ್ಲಿ ಏನೇನೋ ನಮ್ಮ ಊರಲ್ಲಿ ಏನೇನು ಸೌಲಭ್ಯಗಳಿಲ್ಲ ಅದೆಲ್ಲನೂ ಕೇಳಿ ಅವ್ರ ಹತ್ರ ದೊರಕಿಸ್ಕೋಬೇಕು ಅಂತ ಅನ್ನಿಸ್ತು, ಅದೆಲ್ಲ ಕೇಳಿದು. ನಾ ಇಲ್ಲಿ ಈ ಕಿಶೋರಿ ಟ್ರೈನಿಂಗ್ ಮೂಲಕ ಮಕ್ಕಳ ಗ್ರಾಮಸಭೆಯನ್ನು 2 ಗ್ರಾಮದಲ್ಲಿ ಆಯೋಜನೆ ಮಾಡಲಾಯಿತು. ಉತ್ಸಾಹಕತೆಯಿಂದ ಎಲ್ಲ ಮಕ್ಕಳು ಭಾಗವಹಿಸಿ ಅವರು ಸಭೆಯಲ್ಲಿ ಯಾವ ರೀತಿ ಚರ್ಚೆ ಮಾಡಬೇಕು, ಅವರು ಸಂಪೂರ್ಣವಾಗಿ ನಾವು ಯಾವ ರಂಗದಲ್ಲಿ ಅವರಿಗೆ ಅವಶ್ಯಕತೆ ಏನಿದೆ, ಮೂಲಭೂತ ಸೌಕರ್ಯದಾಗಲಿ, ಅವರ ಮುಂದಿನ ಪೀಳಿಗೆಯಲ್ಲಿ ಬಾಲ್ಯ ವಿವಾಹದ ಆಗಲಿ, ಆರೋಗ್ಯದಾಗಲಿ, ಶಿಕ್ಷಣದಾಗಲಿ, ಮತ್ತು ಸರ್ವಾತ್ಮಕ ಅಭಿವೃದ್ಧಿಗಾಗಲಿ ಮಕ್ಕಳು
ತಮ್ಮನ್ನು ವಾಲಂಟ್ರಿಯಾಗಿ ನಿಂತವರು ಅದನ್ನು ಹಕ್ಕು ಪ್ರಶ್ನೆ ಮಾಡುವ ಹಕ್ಕು ರೀತಿ ಚರ್ಚೆ ಮಾಡಲಾಯಿತು. ಈಗ ಮುಳ್ಳೂರು ಗ್ರಾಮ ಪಂಚಾಯತಿ ಕಿಶೋರಿ ಮಕ್ಕಳಿಂದ ಆಲ್ಮೋಸ್ಟ್ ಆಲ್ ಇವಾಗ ಒಂದು 80% ಅಷ್ಟು ಶೌಚಾಲಯದ ಬಗ್ಗೆ ಅಚೀವ್ಮೆಂಟ್ ಮಾಡೋದಕ್ಕೆ ನಮ್ಮ ಕಿಶೋರಿ ಮಕ್ಕಳಿಂದನೂ ಭಾರಿ ಉಪಯುಕ್ತವಾಗಿದೆ. ನಮ್ಮ ಪಂಚಾಯತಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಹೆಣ್ಮಕ್ಳೊಳಗೆ ಸಮಾನತೆ ಇರಬೇಕು ಅಂತ ಆ ಸಮಾನತೆ ಎಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನಿಸ್ತು. ಆಮೇಲೆ ಸ್ವಲ್ಪ ಧೈರ್ಯನೂ ಬಂತು. ಶಿಕ್ಷಕರ ಜೊತೆ ಆಗಲಿ ಪೇರೆಂಟ್ಸ್ಗಳ ಜೊತೆ ಆಗಲಿ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಯಾವುದೇ ವಿಚಾರಗಳನ್ನು ಬೇಕಾದರೆ ಮಾತಾಡ್ಬೋದು. ಆ ಕೌಶಲ್ಯ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ನಮಗೆ ಟೇಜಿನ ಮೇಲೆ ನಿಂತ್ಕೊಳ್ಳೋಕ್ಕೆ ಹೆದರಿಕೆ ಆಯ್ತದೆ, ಅವ್ರು ಟೇಜಿನ ಮೇಲೆ ನಿಂತ್ಕೊಂಡು ಮಾತಾಡೋಷ್ಟು ಬೆಳೆದಿದ್ದಾರೆ. ಆದ್ರೆ ತುಂಬ ಹೆಮ್ಮೆ ಆಯ್ತದೆ. ಹೆಣ್ಮಕ್ಳಿಗೂ ಹಕ್ಕುಗಳೈತೆ. ಅವರು ನಮಗೇನೂ ಇಲ್ಲ ಅಂತ ಅನ್ಕೊಳಂಗೇನಿಲ್ಲ. ಹಕ್ಕುನ ನಮಗೇನೇನೈತೆ ಅನ್ನೋದನ್ನ ಅವರು ತಿಳ್ಕೊಬೇಕು, ಹಕ್ಕುಗಳನ್ನ ಕೇಳಿ ಪಡ್ಕೋಬೇಕು. ನಾನು ರಾಧಾ ಅಂತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಉಪನಿರ್ದೇಶಕಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಹಳ ಸಂತೋಷ ಆಯಿತು. ಇಲ್ಲಿ ಒಂದು ಕಿಶೋರಿಯರಿಗೆ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಬರಬೇಕು, ಇಲ್ಲಿ ಮಾತಾಡಬೇಕು ಅಂತ ನಾನು ಸಹ ಇಲ್ಲಿ ಭಾಗಿಯಾಗಿದ್ದೆ. ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲಿ ಅವಳಿಗೆ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿಡಿ. ಅವಳು ಯಾವಾಗ ಇಷ್ಟಪಡ್ತಾಳೆ ಅವಾಗ ಮದುವೆ ಮಾಡಿ, ಕೆಲಸಕ್ಕೆ ಹೋಗಬೇಕು ಅಂದಾಗ ಕಳಿಸಿ, ಖಂಡಿತವಾಗಲೂ ಒಳ್ಳೆಯ ಶಿಕ್ಷಣ ನೀಡಿ ಅವಳು ಧೈರ್ಯದಿಂದ ಬಾಳುವಂತೆ, ಆತ್ಮವಿಶ್ವಾಸದಿಂದ ಬಾಳೋದಕ್ಕೆ ಪ್ರತಿಯೊಬ್ಬರು ಊರಿನ ಜನರೆಲ್ಲ ಸಹಕರಿಸಬೇಕು ಅಂತ ನನ್ನ ಒಂದು ವಿನಂತಿ.